ಭೇದಭಾವ ಇಲ್ಲ ಎಲ್ಲರೂ ಸಮಾನರು ಎಂದ ಕಿಚ್ಚ ಬಿಗ್ ಬಾಸ್ ಮನೆಯ ಆಟ ಶುರುವಾಗಿ ಒಂದು ವಾರ ಆಗಿದೆ ಮನೆ ಮಂದಿಗೆ ಕಿಚ್ಚ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ ಮನೆ ಕಾಲಿಟ್ಟಿದ್ದಾಗ ಸ್ಪರ್ಧಿಗಳು ಸಮರ್ಥರು ಅಸಮರ್ಥರು ಅಂತ ಎರಡು ಗುಂಪುಗಳಾಗಿ ಮಾಡಲಾಗಿತ್ತು ಈಗ ಎಲ್ಲರೂ ಸಮಾನರು ಅಂತ ಸುದೀಪ್ ಘೋಷಿಸಿದ್ದಾರೆ ಬಿಗ್ ಬಾಸ್ ಸೀಸನ್ 10 ಕಾರ್ಯಕ್ರಮದ ಮೊದಲ ವಾರವೇ ಸ್ಪರ್ಧಿಗಳನ್ನು ಅಸಮರ್ಥರು ಹಾಗೂ ಅಸಮರ್ಥರು ಅಂತ ಇಬ್ಬಾಗ ಮಾಡಲಾಗಿತ್ತು ಪ್ರೀಮಿಯರ್ ವೇದಿಕೆ ಮೇಲೆ ಲೈವ್ ಆಡಿಯನ್ಸ್ ಕಡೆಯಿಂದ 40% ರಿಂದ 80% ತನಕ ವೋಟಿಂಗ್ ಪಡೆದ ಆರು ಸ್ಪರ್ಧಿಗಳಿಗೆ ಅಸಮರ್ಥರು ಲೇಬಲ್ ಅನ್ನು ಕೊಟ್ಟು ಬಿಗ್ ಬಾಸ್ ಮನೆಯೊಳಗೆ ಕಳಿಸಲಾಗಿತ್ತು ಬಿಗ್ ಬಾಸ್ ಮನೆಯೊಳಗೆ ಅಸಮರ್ಥರಿಗೆ ಯಾವುದೇ ರೀತಿಯ ಸೌಕರ್ಯಗಳಿರಲಿಲ್ಲ ಸೋಫಾ ಕುರ್ಚಿ ಮೇಲೆ ಕುತ್ಕೊಳ್ಳೋಂಗಿಲ್ಲ ನೆಲದ ಮೇಲೆ ಕುತ್ಕೋಬೇಕು ನೆಲದ ಮೇಲೆ ಮಲ್ಕೋಬೇಕು ಸಮರ್ಥರು ಸ್ನಾನ ಮುಗಿಸಿದ ಬಳಿಕ ಅಸಮರ್ಥರು ಸ್ನಾನ ಮಾಡಬೇಕಿತ್ತು ಸಮರ್ಥರು ನಿದ್ದೆ ಮಾಡಿದ ಬಳಿಕ ಅಸಮರ್ಥರು ನಿದ್ದೆ ಮಾಡಬೇಕಿತ್ತು ಅಡುಗೆ ಕೆಲಸ ಹಾಗೂ ಕ್ಲೀನಿಂಗ್ ಕೆಲಸವನ್ನ ಅಸಮರ್ಥರೇ ಮಾಡಬೇಕಿತ್ತು ಹಾಗೆ ಅಸಮರ್ಥರಿಗೆ ನಾಮಿನೇಷನ್ ನಲ್ಲಿ ವೋಟ್ ಹಾಕೋ ಉತ್ತಮ ಅಥವಾ ಕಳಪೆ ಆಯ್ಕೆ ಮಾಡುವಾಗ ವೋಟ್ ಹಾಕೋ ಅಧಿಕಾರವನ್ನು ಬಿಗ್ ಬಾಸ್ ಕೊಟ್ಟಿರಲಿಲ್ಲ ಮೊದಲ ವಾರವೇ ಇಷ್ಟೆಲ್ಲಾ ಕಠಿಣ ನಿಯಮಗಳನ್ನು ಅಸಮರ್ಥರು ಎದುರಿಸಬೇಕಾಯಿತು ಎಲ್ಲಾ ನಿಯಮಗಳನ್ನು ಪಾಲಿಸಿ ಟಾಸ್ಕ್ ನಲ್ಲೂ ಅತ್ಯುತ್ತಮ ಪ್ರದರ್ಶನ ಕೊಟ್ಟು ಅಸಮರ್ಥರು ಸೈ ಅನ್ನಿಸ್ಕೊಂಡ್ರು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಅಸಮರ್ಥರು ಹಾಗೂ ಸಮರ್ಥರು ಎಂಬ ಭೇದ ಭಾವ ಇಲ್ಲ ಎಲ್ಲರೂ ಸಮಾನರಾಗಿದ್ದಾರೆ ಬಿಗ್ ಬಾಸ್ ಮನೆಯ ಮೊದಲ ವಾರ ಸ್ನೇಕ್ ಶಾಮ್ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಸುದ್ದಿ ನಿಜನಾ ಸದ್ಯದರಲ್ಲೇ ಅಧಿಕೃತ ಅಪ್ಡೇಟ್ ಹೊರಬರುತ್ತೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್